ಖ್ಯಾತ ನಟಿ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾರಿಗೆ ಇವತ್ತು 40ನೇ ಬರ್ತ್ಡೇ ಸಂಭ್ರಮ. ವಯಸ್ಸು 40 ಆದರೂ ಸಹ ರಮ್ಯಾ ರೇಂಜ್ ಚೂರೇ ಚೂರು ಸಹ ಕಡಿಮೆ ಆಗಿಲ್ಲ. ಇವತ್ತಿಗೂ ಸಹ ರಮ್ಯಾ ಅಂದ್ರೆ ಗಂಡ್ಮಕ್ಳಿಗೆ ಮಾತ್ರವಲ್ಲ ಹೆಣ್ಮಕ್ಳು ಸಹ ಫಿದಾ ಆಗ್ತಾರೆ. ರಮ್ಯಾ ಅಂತಾನೆ ಖ್ಯಾತಿ ಪಡೆದಿರುವ ಇವರ ರಿಯಲ್ ನೇಮ್ ದಿವ್ಯಾ ಸ್ಪಂದನ. ಮಂಡ್ಯ ಮೂಲದ ಆರ್ಟಿ ನಾರಾಯಣ ಮತ್ತು ರಂಜಿತಾ ದಂಪತಿಗಳ ಪುತ್ರಿಯಾಗಿ 1982 ನವೆಂಬರ್ 29ರಂದು ರಮ್ಯಾ ಬೆಂಗಳೂರಿನಲ್ಲಿ ಜನಿಸಿದ್ರು. ಪ್ರಾಥಮಿಕ ಶಿಕ್ಷಣವನ್ನ ಓಟಿಯಲ್ಲಿ ಮುಗಿಸಿದ ರಮ್ಯಾ ಹೈಸ್ಕೂಲ್ ಶಿಕ್ಷಣವನ್ನ ಚೆನ್ನೈನಲ್ಲಿ ಪೂರ್ಣಗೊಳಿಸಿದ್ರು. 2003ರಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿನಯಿಸಿದ ಅಭಿ ಸಿನಿಮಾ ಮೂಲಕ ರಮ್ಯಾ ಚಂದನವನದಲ್ಲಿ ನಾಯಕಿಯಾಗಿ ಸಿನಿಪಯಣ ಆರಂಭಿಸಿದ್ರು. ಅಭಿ ಚಿತ್ರ ಭರ್ಜರಿ ಪ್ರದರ್ಶನ ಕಾಣುವ ಮೂಲಕ ರಮ್ಯಾರ ಸಿನಿಪಯಣಕ್ಕೆ ಭದ್ರ ಬುನಾದಿ ಹಾಕ್ತು. ನಂತರ ಚಿತ್ರರಂಗದ ದೊಡ್ಡ ದೊಡ್ಡ ಸ್ಟಾರ್ ನಟರ ಜೊತೆಯಲ್ಲಿ ಅಭಿನಯಿಸಿದ ಇವರು ಸ್ಯಾಂಡಲ್ವುಡ್ ಕ್ವೀನ್ ಆಗಿ ಹೊರಹೊಮ್ಮಿದ್ರು. ಕನ್ನಡದಲ್ಲಿ ಮಾತ್ರವಲ್ಲದೆ ತೆಲುಗು ತಮಿಳು ಚಿತ್ರಗಳಲ್ಲಿಯೂ ನಟಿಸಿ ರಮ್ಯಾ ಸೈ ಎನಿಸಿಕೊಂಡಿದ್ದಾರೆ. ರಮ್ಯಾ ಕೇವಲ ಚಿತ್ರರಂಗದಲ್ಲಿ ಅಷ್ಟೇ ಅಲ್ಲದೆ ರಾಜಕೀಯ ಕ್ಷೇತ್ರದಲ್ಲೂ ತಮ್ಮ ಛಾಪು ಮೂಡಿಸಿದ್ದಾರೆ. 2013ರ ಉಪಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜಯಭೇರಿ ಬಾರಿಸಿ ಮೊದಲ ಬಾರಿಗೆ ರಮ್ಯಾ ಲೋಕಸಭೆ ಪ್ರವೇಶ ಮಾಡಿದರು. ರಮ್ಯಾ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮದೇ ಆದ ವರ್ಚಸ್ಸನ್ನು ಹೊಂದಿದ್ದಾರೆ. ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ಜಾಲತಾಣದ ಮುಖ್ಯಸ್ಥೆಯಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಇತ್ತೀಚೆಗಷ್ಟೇ ಭಾರತ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಜೊತೆ ರಮ್ಯಾ ಹೆಜ್ಜೆ ಹಾಕಿದರು. ರಮ್ಯಾರ ನಟನೆಗೆ ಹಲವು ಪ್ರಶಸ್ತಿಗಳು ಅರಸಿ ಬಂದಿದ್ದು ಸ್ಯಾಂಡಲ್ವುಡ್ಗೆ ಕಮ್ಬ್ಯಾಕ್ ಮಾಡಿದ್ದಾರೆ. ರಮ್ಯಾ ಆದಷ್ಟು ಬೇಗ ಮದುವೆಯಾಗಿ ಸ್ವೀಟ್ ನ್ಯೂಸ್ ಕೊಡ್ಲಿ ಅನ್ನೋದು ಅಭಿಮಾನಿಗಳ ಆಸೆ. ನಮ್ಮ SDC ತಂಡದ ವತಿಯಿಂದ ಎವರ್ ಗ್ರೀನ್ ಸ್ಯಾಂಡಲ್ವುಡ್ ಕ್ವೀನ್ ಅವರಿಗೆ ಹ್ಯಾಪಿ ಬರ್ತ್ಡೇ. यहाँ जनरल नॉलेज काम आएगा, कम आएगा. डाउनलोड द क्विज मास्टर ऐप नाउ.